ಗಂಗಾವತಿಯ 28ನೇ ವಾರ್ಡಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಪ್ರಸಿದ್ಧಿಯಾಗಿರುವ ನಗರಸಭೆಯ ಸದಸ್ಯರಾದ ಎಫ್ ರಾಘವೇಂದ್ರ ಅವರು ಹೊಸಳ್ಳಿ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ವಿದ್ಯುತ್ ದೀಪಗಳನ್ನು ಹಾಕುವ ಮೂಲಕ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಉದ್ಘಾಟಿಸಿದರು. ಪೌರಾಯುಕ್ತರಾದ ಅರವಿಂದ ಜಮಖಂಡಿ, ವೈದ್ಯರಾದ ಡಾಕ್ಟರ್ ಮಧುಸೂದನ್ ಜೋಶಿ, ಸಮಾಜ ಸೇವಕರಾದ ಪ್ರಭಾಕರ್, ಗಿರೀಶ್ರಾವ್ ಗಾಯಕ್ವಾಡ್, ರಾಮು ಕಿರಿಕಿರಿ, ಜೆಸ್ಕಾಂನ ಹಿರಿಯ ಅಧಿಕಾರಿಗಳನ್ನು ಹಾಗೂ ಗುತ್ತೇದಾರರನ್ನು ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ನಗರಸಭೆಯ ಸದಸ್ಯರಾದ ಎಫ್ ರಾಘವೇಂದ್ರ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಗಣ್ಯಮಾನ್ಯರು ಅಭಿನಂದಿಸಿ ಶುಭ ಹಾರೈಸಿದರು. ಅವರು ಇವರೇನಿದೆ ಎಲ್ಲರನ್ನು ನಾನು ನೆನೆಯುತ್ತಾ ಇವತ್ತು ಬಹಳ ಒಂದು ಚಿಕ್ಕ ಸಮಾರಂಭ ಅಂದರೂ ಬಹಳ ಒಂದು ಒಳ್ಳೆಯ ದಿಕ್ಕಿನ ಕಡೆಗೆ ಹೋಗುವಂಥ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡುವಂಥ ಒಂದು ಇದು ಕಾರ್ಯಕ್ರಮ ಅಂತ ನಾನು ಹೇಳಿಕೆ ಬಯಸ್ತೀನಿ ಫಸ್ಟಿಗೆ. ಯಾಕಂದರೆ ಏನಾಗಿದೆ ಅಂದರೆ ಇವತ್ತು ನಮ್ಮ ದೇಶದ ಒಂದು ವ್ಯವಸ್ಥೆ, ನಮ್ಮ ಜನರ ಒಂದು ಇರುವಂಥ ನಮ್ಮ ಒಂದು ಮೆಂಟಲ್ ಸೆಟಪ್ ಅಂತೀವಿ ನಾವು ಅದಕ್ಕೆ. ಏನಾಗಿದೆ ಅಂದರೆ ಪ್ರತಿಯೊಂದಕ್ಕೂ ಸರ್ಕಾರದ ಮೇಲೆ ನಾವು ಡಿಪೆಂಡ್, ಸರ್ಕಾರನೇ ಬರಬೇಕು, ಸರ್ಕಾರನೇ ಮಾಡಬೇಕು ಯಾವುದೇ ವಿಷಯದಲ್ಲಿ. ಇವತ್ತು ಬೇರೆ ರಾಷ್ಟ್ರಗಳು ಯಾಕೆ ಮುಂದೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಉದಾಹರಣೆ ಇವತ್ತು ರಾಘವೇಂದ್ರ ಮಾಡಿದಂಥ ಒಂದು ಕೆಲಸ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸಿಂಪಲ್, ಬೇರೆ ರಾಷ್ಟ್ರಗಳು ಯಾಕೆ ಮುಂದೆ ಹೋದವು ಅಂತಂದರೆ ಅವ್ರು ಯಾವತ್ತೂ ಸರ್ಕಾರದ ಮೇಲೆ ಡಿಪೆಂಡ್ ಆಗ್ತಾಯಿದ್ದಿಲ್ಲ, ಸರ್ಕಾರದ ಭಾಗವನ್ನು ತೆಗೆದುಕೊಂಡು ತಮ್ಮ ಒಂದು ಕಾಂಟ್ರಿಬ್ಯೂಷನ್ಸ್ ಪಬ್ಲಿಕ್ ಪಾರ್ಟಿಸಿಪೆಂಟ್ಸ್ ಅಂತದ್ದು ಅನ್ನೋದಕ್ಕೆ ಜನರ ಸಹಭಾಗಿತ್ವ, ಸಂಘ ಸಂಸ್ಥೆಗಳ ಸಹಭಾಗಿತ್ವ ಹಾಗೂ ಊರಿನಲ್ಲಿರುವಂಥ ಹಿರಿಯರು, ಹಿತೈಷಿಗಳು, ದಾನಿಗಳು ಅವರು ಸಹ ಮುಂದೆ ಬಂದು ಅವರು ಸಹ ಭಾಗವಹಿಸಿದಾಗ ಇಂಥ ಕೆಲಸಗಳು ಸಾಕಷ್ಟು ರೀತಿಯಿಂದ ವೇಗವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಇವತ್ತು ನಮ್ಮ ಭಾರತ ದೇಶಕ್ಕೆ ಬಹಳ ಅವಶ್ಯಕತೆ ಇದೆ ಅನ್ನೋಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ತಾವು ಸಹ ನೋಡ್ತಾ ಇರ್ತೀರಿ ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಹೋದಾಗ, ಇವತ್ತು ಇವತ್ತು ಮೆಟ್ರೋ ಸಿಟಿಯಲ್ಲಿಗಳು ನೀವು ನೋಡ್ತಾ ಇರ್ಬೋದು, ಬೆಂಗಳೂರು, ಹೈದರಾಬಾದು, ಬೆಂಗಳೂರು, ಬಾಂಬೆ, ದೆಹಲಿಯಲ್ಲಿ ಎಷ್ಟೋ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳನ್ನು ಒಳ್ಳೆ ಒಳ್ಳೆ ದೊಡ್ಡ ಕಂಪ್ನಿಗಳಿಗೆ, ಇಂಡಸ್ಟ್ರಿಗೆ ಒಪ್ಪಿಸ್ತಾರೆ. ಅವರು ಅದನ್ನು ಸ್ಪಾನ್ಸರ್ಶಿಪ್ ತೊಗೊಂಡು ಮಾಡುವಂಥದ್ದು, ಅವರಿಗೆ ಕೊಡಬೇಕಾದಂಥದ್ದು ಆ ಜಮೀನು ಮತ್ತಿತರ ವ್ಯವಸ್ಥೆಗಳನ್ನು ಸೌಲಭ್ಯಗಳನ್ನ ಸರ್ಕಾರ ಕೊಡುತ್ತೆ. ಅಲ್ಲಿ ಏನಾದ್ರು ಕ್ರಿಯೇಟ್ ಆಗಬೇಕಲ್ಲ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಸಂಬಂಧಪಟ್ಟಂಥ ಪ್ರಾಜೆಕ್ಟ್ ಆಗಲಿ, ಆ ಇಂಡಸ್ಟ್ರಿಯಿಂದ ಅಲ್ಲಿರುವಂಥ ಲೋಕಲ್ ಪಾರ್ಟಿಸಿಪೆಂಟಿಂದ ಮಾಡುವಂಥದ್ದು ಸ್ಟಾರ್ಟ್ ಆಗ್ತಾ ಇದೆ. ಆದರೆ ಇವತ್ತು ನಮ್ಮ ಗಂಗಾವತಿ ಅಂತ ಬೆಳೆಯುತ್ತಿರುವಂಥ ನಗರದಲ್ಲಿ ಇವತ್ತು ಆ ಒಂದು ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಹಾಕಿದ್ದಾರೆ. ಅದಕ್ಕೆ ನಾನು ಇವತ್ತು ಪೌರಾಯುಕ್ತನಾಗಿ ತಮ್ಮೆಲ್ಲರ ಪರವಾಗಿ ಮೊದಲು ರಾಘವೇಂದ್ರ ಅವರಿಗೆ ಹಾಗೂ ಅವರ ಟೀಮಿಗೆ ನಾವೊಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಮುಂದುವರಿಬೇಕು, ಯಾಕಂದರೆ ಇವತ್ತು ನಗರಸಭೆ ಅಂದ ತಕ್ಷಣ ಅಲ್ಲಿ ಸಾಕಷ್ಟು ಕೋಟಿಗಳಲ್ಲಿ ಇರುವಂಥ ದೊಡ್ಡ ಬಂಡವಾಳದ ಒಂದು ಸ್ಥಳೀಯ ಸಂಸ್ಥೆ ಇರುವುದಿಲ್ಲ. ಅದು ಕೇವಲ ನಮ್ಮ ಜನರಿಂದ ವಿವಿಧ ತರವಾದಂಥ ತೆರಿಗೆಗಳನ್ನು ಸಂಗ್ರಹಿಸುವುದು, ಬಂದಂಥ ತೆರಿಗೆಗಳಿಂದ, ಟ್ಯಾಕ್ಸ್ಗಳಿಂದ ಒಳ್ಳೆ ಸರ್ವಿಸ್ ಕೊಡುವುದು. ಒಂದು ಬಲಗೈಯಿಂದ ನಾವು ಈ ಕಡೆ ಕಲೆಕ್ಷನ್ ಮಾಡ್ಕೊತೀವಿ, ಲೆಫ್ಟ್ ಹ್ಯಾಂಡಿಂದ ಕೊಡುವಂಥದ್ದು. ಸರ್ಕಾರ ತನ್ನ ಇತಿಮಿತಿಯಲ್ಲಿ ಗ್ರ್ಯಾಂಟ್ ಕೊಡುತ್ತೆ, ಆದರೆ ಸಂಪೂರ್ಣ ನಾವೆಲ್ಲವನ್ನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಮಧ್ಯದಲ್ಲಿ ಇಂಥ ಇವತ್ತು ಯಾವುದೇ ಇಂಟರ್ನ್ಯಾಷನಲ್ ಕ್ಲಬ್ಸ್ ಇದ್ದಾವೆ, ಅವುಗಳು ಸಹ ನಾನು ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಒಂದಿಷ್ಟು ನಿಮ್ಗೆ ಸರ್ಕಲ್ ಕೊಡ್ತೀನಿ, ಮೇಂಟೆನ್ಸ್ ಮಾಡಿ, ನಿಮ್ಗೆ ಏನು ಬೇಕೋ ನಾವೆಲ್ಲ ಆಫೀಸಲ್ಲಿ ನಿಮ್ಗೆ ಸಪೋರ್ಟ್ ಕೊಡ್ತೀವಿ. ಇವತ್ತು ರಾಣಾ ಪ್ರತಾಪ್ ಶಿವ ಸರ್ಕಲ್ ಇರ್ಬೋದು, ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿಯವ್ರ ಸರ್ಕಲ್ ಇರ್ಬೋದು, ಇನ್ನಿತರ ಹತ್ತು ಹಲವು ಒಳ್ಳೆ ಒಳ್ಳೆ ಸರ್ಕಲ್ಗಳಿದ್ದಾವೆ. ಅವನ್ನ ನಾವು ನಿಮಗೆ ನಿಯಮಾನುಸಾರವಾಗಿ ನಿಮ್ಮ ಪ್ರೊಸೀಡಿಂಗ್ಸ್ ಮಾಡಿ, ಜೊತೆಗೆ ನಿಮಗೆ 3-5 ಇಯರ್ಸ್ ಮೇಂಟೆನ್ಸ್ ಮಾಡಲಿಕ್ಕೆ ಕೊಡುವಂಥದ್ದು. ಅದಕ್ಕೆ ನೀವು ಮುಂದೆ ಬನ್ನಿ ಅಂತ ನಾ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಹಾಗೆ ನಾನು 3 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ನಮ್ಮ 4 ತಾಲೂಕಲ್ಲಿ ಬೇರೆ ಬೇರೆ ನಮ್ಮ ಸದಸ್ಯರು ಅವರಿವರು ಮಾತಾಡ್ತಾರೆ, ಆದರೂ ಈಗ ನಮ್ಮ ರಾಘವೇಂದ್ರ ಅವರು ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯ ಮಾಡಿದಾಗ ಕೂಡ ನಾವು ಇದು ಪ್ರತಿನಿತ್ಯ ಮಾಡೋ ಕೆಲಸ, ಟ್ರಾನ್ಸ್ಫಾರ್ಮರ್ ಕೊಡೋದಿರ್ಬೋದು, ವಿದ್ಯುತ್ ತಂತಿ ಅವ್ರಿಗೆ ಗ್ರಾಹಕರಿಗೆ ಅನುಕೂಲ ಆಗಂಗೆ ಎಲ್ಲ ಮಾಡ್ತಿರ್ತೀವಿ. ಆದರೂ ಪ್ರತಿಯೊಂದು ಸಣ್ಣ ಕಾರ್ಯವನ್ನು ಅವರು ಏನೋ ನಾವೇನೋ ಬೇರೆ ವಿಶೇಷವಾಗಿ ಮಾಡಿವೆ ಅನ್ನೋ ಥರ ಬಿಂಬಿಸಿ ನಮಗೊಂದು ಮರ್ಯಾದೆ ಕೊಟ್ಟು ಇಷ್ಟೆಲ್ಲ ಮಾಡ್ತಿದ್ದಾರೆ, ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅವರು ಗ್ರಾಹಕರ ಪರವಾಗಿ ಏನೇ ಒಂದು ಕಾರ್ಯಗಳಿದ್ದರೆ ನಾವು ನಮ್ಮ ಜೆಸ್ಕಾಂ ಇಲಾಖೆಯಿಂದ ನಮ್ಮ ನಿಯಮಾನುಸಾರ ಏನೇನು ಸಹಕಾರ ಕೊಡಬೇಕು, ಅದು ನಮ್ಮ ಸಾಮಗ್ರಿಗಳನ್ನು ನೀಡಿ, ನಮ್ಮ ಲೇಬರ್ ಕಾಂಟ್ರಾಕ್ಟರ್ ಎಲ್ಲ ನೀಡಿಬಿಟ್ಟು ಇದೇ ಥರ ನಾವು ಇಲ್ಲಿ ಕಾರ್ಯನಿರ್ವಹಿಸೋರಿಗೆ ಅವ್ರಿಗೆ ಜೊತೆ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಕ್ರಮ ಇವತ್ತೆಲ್ಲ ಒಂದು ಸಕ್ಸಸ್ಫುಲ್ ಆಗೋಕ್ಕೆ ಕಾರಣ ಇಲ್ಲ ನಮ್ಮ ಸದಸ್ಯರಾದ ಎಫ್ ರಾಘವೇಂದ್ರ ಆಗಲಿ, ಇಲ್ಲಿ ವಾರ್ಡಿನ ಎಲ್ಲ ಒಂದು ಜನರು ಸಹಕಾರ, ನಮ್ಮ ಎಲ್ಲ ಅಧಿಕಾರಿಗಳು, ನಮ್ಮ ಪೌರಾಯುಕ್ತರು ಸಾಹೇಬರಾಗಲಿ, ನಮ್ಮ ಜೆಇಗಳಾಗಲಿ, ಎಲ್ಲರ ಒಂದು ಸಹಕಾರದಿಂದ, ನಮ್ಮ ರಂಜು ಕಾಂಟ್ರಾಕ್ಟರ್ ಆಗಲಿ, ಇವರೆಲ್ಲ ಸಹಕಾರದಿಂದ ಇದೊಂದು ಕಾರ್ಯಗಳು ಒಂದು ಒಳ್ಳೆಯ ಒಂದು ಸಕ್ಸಸ್ಫುಲ್ ಬರೋಕ್ಕೆ ಕಾರಣ. ಅದಕ್ಕೆ ಎಲ್ಲ ಮುಂದೆ ನಮ್ಮ ಸಿಟಿ ಡೆವಲಪ್ಮೆಂಟ್ಗೆ ಎಲ್ಲ ಸಹಕಾರ ಇರೋದ್ರಿಂದ
ನಾವು ಈ ಥರ ಎಲ್ಲ ಡೆವಲಪ್ಮೆಂಟ್ಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮುಖ್ಯ ಅಲ್ಲ ಸರ್, ಎಲ್ಲರ ಸಹಕಾರದಿಂದ ಇದ್ದಪ್ಪ ಅಂದರೆ ಎಲ್ಲ ವರ್ಕ್ ಮಾಡ್ಬೋದು. ಸದಸ್ಯರಾಯಿತು, ಈ ವಾರ್ಡಿನ ಜನರು ಎಲ್ಲ ಸಹಕಾರ ಮಾಡಿದ್ದಾರೆ. ನಾವು ಕೆ ಬಿಯಿಂದ ಸರ್ ಭಾಳ ಕಂಬಗಳು ಅಡ್ಡ ಬಂದಕ್ಕೆ ಅವ್ರು ಸಹಕಾರ ಇದೆ, ಕಮಿಷನರ್ ಸರ್ ಇದ್ದಾರೆ, ಡಾಕ್ಟರ್ ಸಾವಿರ ಇದ್ದಾರೆ, ಈ ಭಾಗದವ್ರಿಗೆ ಎಲ್ಲರೂ ನಮಗೆ ಸಹಕಾರ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಒಬ್ಬ ಕೌನ್ಸಿಲರು ಅಥವಾ ಕಾರ್ಪೊರೇಟರು ಏನಾದರೂ ವಾರ್ಡಿಗೆ ಕೆಲಸಗಳು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಅವರು. ನಾವು ಈ ಸ್ಟ್ರೆಂತ್ ಇರುತ್ತೆ ಕೌನ್ಸಿಲರ್ ಅಂತ ನಮ್ದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಹಾಸ್ಪಿಟ್ಲ್ ಹತ್ರನೂ ಆಯಿತು, ಅದಾಯಿತು, ಬರ್ತಾರೆ, ಎಲೆಕ್ಷನ್ ಆಯಿತು, ಎಲೆಕ್ಷನ್ ಮುಗಿದ ಮೇಲೆ ಆಯ್ತು ಮುಗೀತದೆ. ಮತ್ತು ನೆಕ್ಸ್ಟ್ ಇಯರ್ ಎಲೆಕ್ಷನ್ಗೆ ನೆಕ್ಸ್ಟ್ ಟೈಮ್ ಎಲೆಕ್ಷನ್ಗೆ ಅವ್ರನ್ನ ಭೇಟಿ ಆಗ್ತಿದ್ವಿ. ಮತ್ತು ನಾವು ಯಾರಿಗಾರು ಓಟ್ ಹಾಕಬೇಕು ಓಟ್ ಹಾಕ್ತಿದ್ವಿ. ಬಟ್ ಇದು ನಿಜವಾಗ್ಲೂ ರಾಘವೇಂದ್ರ ಅವ್ರು ಬಂದಮೇಲೆ ಅದು ಏನು ಮಾಡಬೇಕು, ಕೌನ್ಸಿಲರ್ ಅಂದರೆ ಏನು, ಯಾವ ಥರ ವರ್ಕ್ ತೆಗಿಬೇಕು, ಯಾವ ಥರ ವರ್ಕ್ ಮಾಡಬೇಕು, ಯಾವ ಥರ ಒಂದು ಮನಸ್ಸಿದ್ದರೆ ಸಿಟಿನ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂಬೋದಕ್ಕೆ ಒಂದು ಸಾಕ್ಷಿ ಅವರು. ನಾಟ್ ಓನ್ಲಿ ಈ ರೋಡಲ್ಲಿ ಪ್ರತಿಯೊಂದೂ ಅವರು ಯಾವಾಗಲೂ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ರು, ಮೊದಲು ಹೇಗಿತ್ತು ಈಗ ಹೇಗಿದೆ, ಮೊದಲು ಹೇಗಿತ್ತು ಈಗ ಹೇಗಿದೆ, ಅಜಗಜಾಂತರ ಡಿಫ್ರೆನ್ಸಸ್ ಆಗಿದ್ದಾವೆ. ಎಸ್ಪೆಷಲಿ ನಮ್ಮ ರೋಡ್, ನಾವು ವಿ ಆರ್ ವೆರಿ ಪ್ರೌಡ್ ದಟ್ ವಿ ಆರ್ ಇನ್ ಹೊಸಳಿ ರೋಡ್ ಆ್ಯಂಡ್ ಅಂಡರ್ ದಿಸ್ ವಾರ್ಡ್. ರಾಚಪ್ಪ ಅವರು ಅಷ್ಟೇ, ರಾಚಪ್ಪ ಅವ್ರಿಗೂ ನಾವು ಭಾಳ ತ್ರಾಸ್ಕೊಟ್ಟಿವಿ, ಡ್ರೇನ್ ಆಗ್ಬೇಕಾದ್ರೆ ನೋಡ್ಬೇಕಾರೆಲ್ಲ ಕ್ವಾಲಿಟಿ ಅಂತ ಬಂದು ನಾವು ಹೇಳ್ತಿದ್ದೆ, ಯಾಕೋ ಸ್ವಲ್ಪ ಸಿಮೆಂಟ್ ಏನೋ ಒಂಚೂರು ಕಾಣ್ತಾ ಇದ್ದೀನಿ, ನಾನು ಒಂದು 2-3 ಸಲ ಕಂಪ್ಲೇಂಟು ಮಾಡೀನಿ ಇವರಿಗೆ, ಸ್ವಲ್ಪ ನೋಡ್ರಿ ಒಂಚೂರು ಯಾಕೋ ಸ್ವಲ್ಪ ಉಸುಕು ಜಾಸ್ತಿ ಆಗ್ತದೆ, ಅದು ಯಾರು ಕಾಂಟ್ರಾಕ್ಟರ್ ಗೊತ್ತಿಲ್ಲ, ಐ ಆಮ್ ಸಾರಿ. ಬಟ್ ಅವ್ರಿಗೆ ಸ್ವಲ್ಪ ನಾವು ಹೇಳ್ತಿದ್ವಿ, ಬಟ್ ಇಮಿಡಿಯೇಟಾಗಿ ಬಂದು ಅದನ್ನು ನೋಡಿಕೊಂಡು ದೇವ್ ಡನ್ ಎ ಕ್ವಾಲಿಟಿ ವರ್ಕ್. ನಿಜವಾಗ್ಲೂ ಚೆನ್ನಾಗಿ ಭಾಳ ಅವರು ಈ ಥರ ಹಿಂಗೆ ಮಾಡ್ತಾ ಇದೀವಿ ಅಂದಿದ್ದಕ್ಕೆ ನಾವು ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಒಳ್ಳೆ ಡೆವಲಪ್ ಮಾಡಿದ್ದಾರೆ. ನಾಟ್ ಓನ್ಲಿ ಇದು ಪಾರ್ಕ್ ಮಾಡಿದರು ನಮ್ಮ ಏರಿಯಾ ಶಿಕ್ಷಕರ ಕಾಲೋನಿಯಲ್ಲಿ ಪಾರ್ಕ್ ಭಾಳ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಎಷ್ಟೊಂದು ಜನ ರಿಟೈರ್ಡ್ ಪೀಪಲ್ ಅಲ್ಲಿ ಹೋಗಿ ಕುತ್ಕೊಳ್ಳೋದಕ್ಕೆ, ಮಕ್ಕಳು ಆಟ ಆಡೋದಕ್ಕೆ, ಈ ಥರ ಫೆಸಿಲಿಟೀಸು ಒಬ್ಬ ಕೌನ್ಸಿಲರ್ ಮಾಡ್ಬೋದು, ಇಷ್ಟೆಲ್ಲ ಪ್ರಾಜೆಕ್ಟ್ಸ್ಗಳನ್ನ ತರ್ಬೋದು, ಈ ಥರ ಸೌಕರ್ಯಗಳನ್ನ ಕೊಡ್ಬೋದು ಅಂಬೋದಕ್ಕೆ ನಾವು ಇವಾಗಲೇ ಫಸ್ಟ್ ಟೈಮ್ ನೋಡಿದ್ದು ನಾನು 20 ವರ್ಷ. ಯಾಕಂದರೆ ಜಮಖಂಡಿ ಸರ್ ಹೇಳಿದ್ದಾರೆ, ನಾನು ಗೌರ್ಮೆಂಟಿಂದ ಏನು ಪಡಿಬೇಕು ಅಂತಲ್ಲ, ನಾನು ಏನು ಕೊಡಬೇಕು, ಯು ಮಸ್ಟ್ ಗಿವ್ ಬ್ಯಾಕ್ ಟು ದ ಸೊಸೈಟಿ. ಯಾಕಂದರೆ ನಾವು ಎಷ್ಟಿದ್ರೂ ಏನು ಒಯ್ಯಂಗಿಲ್ಲ ದುಡ್ಡು, ಒಂದು ಲಿಮಿಟ್ ಆದಮೇಲೆ ಆ ದುಡ್ಡು ಇಟ್ ಎಂಡ್ಸ್, ಆಮೇಲೆ ವಾಂಟ್ಸ್ ಕೂಡ ಬೇಕಾಗಿಲ್ಲ. ಅದಕ್ಕೆ ಎಲ್ಲರೂ ನಮ್ಮ ಇವತ್ತು ಈ ವಾರ್ಡ್ನಲ್ಲಿ ನೋಡಿದರೆ ಅವರು ಪ್ರೈವೇಟ್ ಪೀಪಲ್ ಸಹಭಾಗಿತ್ವದಲ್ಲಿ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವು ಈ 1 ಕಿಲೋಮೀಟರ್ ರೋಡ್ ಯಾಕೆ ಅಡಾಪ್ಟ್ ಮಾಡ್ಕೊಂಡಿನಿ ಅಂದರೆ, ಈ 1 ಕಿಲೋಮೀಟರ್ ರೋಡು ನಾನು ಬರ್ತ್ಡೇಗೋಸ್ಕರ ಹಾಕ್ಸಿದ್ದೀನಿ ನಾನು ಗಿಡ, ಹಂಗೆ ಬೇರೆಯವರು ಕೂಡ ಮಾಡೆಲ್ ಆಗಿ ಅವರು ಕೂಡ ಅಡಾಪ್ಟ್ ಮಾಡಿಕೊಂಡು ನಮ್ಮ ಊರೆಲ್ಲ ಹಸಿರೀಕರಣ ಮಾಡಬೇಕಂತ ಒಂದು ಸಣ್ಣ ಆಸೆ ಅಷ್ಟೇ. ಎಲ್ಲರೂ ಮುಂದಕ್ಕೆ ಬರಬೇಕು, ಬರೀ ಗಿಡ ಇಟ್ಟರೆ ಸಾಲದು, ಅದನ್ನು ಮರವಾಗಿ ನೋಡಬೇಕಂತ ನನ್ನ ಆಸೆ. ಏನೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಅವ್ರ ಟ್ಯಾಂಕರು ಇವ್ರ ಟ್ಯಾಂಕರು ಎಲ್ಲ ತರಿಸ್ತಾ ಇದ್ದೀವಿ, ಏನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು 6 ತಿಂಗಳ ಬೆಳೆಸ್ಬಿಟ್ರೆ ಅವು ನಮ್ಮನ್ನು ಬೆಳೆಸ್ತವೆ. ಅದಕ್ಕೆ ಎಲ್ಲರೂ ಇದೇ ಥರ ಮಾಡಬೇಕು. ಮತ್ತು ನಮ್ಮ ನಟರಾಜ್ ಸರ್ ಅವ್ರು ಕೂಡ ಎಷ್ಟು ದೊಡ್ಡ ಆಫೀಸರ್ ಆದರೂ ಯಾವಾಗೂ ಫೋನ್ ಲಿಫ್ಟ್ ಮಾಡ್ತಾರೆ, ಅವ್ರು ಪಾಪ ಏನು ಕೆಲಸ ಇದ್ದರೂ ಇಮಿಡಿಯೇಟ್ ಅಟೆಂಡ್ ಮಾಡ್ತಾರೆ. ಜಮಖಂಡಿ ಸರ್ ಅವ್ರ ಬಗ್ಗೆ ಕೂಡ ಭಾಳ ಕೇಳಿವಿ, ಬಟ್ ಯಾವಾಗೂ ಫೋನಲ್ಲಿ ಮಾತಾಡಿಲ್ಲ. ಈಸ್ ಆಲ್ಸೋ ವೆರಿ ಆ್ಯಕ್ಟಿವ್ ಪರ್ಸನ್. ಅಂಥ ಒಳ್ಳೆ ಒಳ್ಳೆ ಆಫೀಸರ್ಸ್ ಬಂದರೆ ನಮ್ಮೂರಿಗೆ ಭಾಳ ಒಳ್ಳೆ ಕೆಲಸಗಳಾಗ್ತವೆ. ಎಲ್ಲರೂ ಪಾಸಿಟಿವ್ ಮೈಂಡಿಂದ ತೊಗೋಬೇಕು. ಇವಾಗ ಎಲೆಕ್ಷನ್ ಮುಗಿದ ಮೇಲೆ ನೋ ಪಾರ್ಟೀಸ್, ಓನ್ಲಿ ಡೆವಲಪ್ಮೆಂಟಿಗೆ ಮಾಡಬೇಕು. ಯಾಕೆಂದರೆ ಎಲೆಕ್ಷನ್ ಮುಂಚೆ ನಾವು ಗುದ್ದಾಡ್ಬೋದು, ಆಮೇಲೆ ಎಲ್ಲರೂ ಒಂದೇ, ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಹೋಗಿ ಒಳ್ಳೆ ಊರು ಡೆವಲಪ್ ಆಗಬೇಕಂತೇಳಿ ನಾನು ಕೇಳ್ಕೊಳ್ತಾ ಎಲ್ಲರಿಗೂ ನನಗೆ ಈ ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದ್ಸುತ್ತೆ ನಾನು ಮಾತು ಮುಗಿಸ್ತೀನಿ. ಬಿಟ್ಟು ಒಂದು ಗಿಡಕ್ಕೆ 350 ರೂಪಾಯಿ ಬೀಳುತ್ತೆ, ಆ ಮರ ಹೆಂಗಾಗುತ್ತೆ ಅಂತ ದೊಡ್ಡದಾದ ತಕ್ಷಣವೇ ಛತ್ರಿ ಥರ ಆಗುತ್ತೆ, ಯಾರಿಗೂ ಕೆಳಗೆ ಡಿಸ್ಟರ್ಬ್ ಆಗಲಾರ್ದೆ ನೆಳೆ ಚೆನ್ನಾಗಿ ಕೊಡ್ತದೆ ಅಂತ ಹೇಳ್ಬಿಟ್ಟು ಅದೇ ಗಿಡಗಳನ್ನ 350 ರೂಪಾಯಿ 50 ಗಿಡಗಳನ್ನ ತರಿಸ್ಕೊಟ್ಟು ಕಂಟಿನ್ಯೂ ನನ್ನ ಜೊತೆ ನಿಂತ್ಕೊಂಡು ಸಹಕಾರ ಮಾಡಿದಂಥ ಪ್ರಭಾಕರ್ ಸರ್ಗೆ ಈ ವೇದಿಕೆ ಮೂಲಕ ಕೃತಜ್ಞತೆ ಸಲ್ಲಿಸ್ತೀನಿ, ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಭಾಳ ಸಿಂಪಲ್ ಸೀಟ್ ನಾವರು ಸ್ವಲ್ಪ ಹೆಂಗಾರು ಕಾಣ್ತೀವಿ, ಸರ್ ಅಂದ್ರೆ ಫುಲ್ ಸಿಂಪಲ್ ನೀರು ಹಾಕ್ಬೇಕಂದ್ರೂ ತಾವೇ ಹೋಗ್ಬಿಡ್ತಾರೆ, ಏನು ಮಾಡ್ಬೇಕಂದ್ರೆ ತಾವೇ ಹೋಗ್ತಾರೆ, ಅದು ಗ್ರೇಟು. ಅದು ಇಂಥವ್ರು ನಮ್ಮ ವಾರ್ಡಲ್ಲಿ ಇರೋದು ನನ್ನ ಸೌಭಾಗ್ಯ ಅಂತ ತಿಳ್ಕೊಳ್ತೀನಿ. ಸರ್ ಸಹಕಾರ ಯಾವಾಗಲೂ ಹೀಗೆ ಇರಲಿ. ಸಾಕಷ್ಟು ಬದಲಾವಣೆಗಳು ಮಾಡಿದ್ವಿ, ಯೋಜನೆಗಳು ತಂದ್ವಿ. ಇವತ್ತು ಒಂದು ವಿಶೇಷ ಹೇಳಬೇಕಂತಂದರೆ, ನಮ್ಮ 28ನೇ ವಾರ್ಡ್ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಹೈಯೆಸ್ಟ್ 9 ಕೋಟಿ ಅನುದಾನವನ್ನು ತಂದು ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಅದೊಂದು ತುಂಬ ಸಂತೋಷ ಆಗ್ತದೆ. ನಮ್ಮ ಕಮಿಷನರ್ ಸರ್ ಇಲ್ಲೇ ಇದ್ದಾರೆ, ಇದು ಸಾಕಷ್ಟು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಡಬ್ಲಿ ಸಾಹೇಬರು ಮೊನ್ನೆ ತಾನೇ ನಾವು ಲೈಟನ್ನು ಕೇಳಿದ್ವಿ, ಕೇಬಲ್ ಹಾಕ್ಕೊಡ್ಬೇಕು ಸರ್ ಅಂದರೆ ಇಮಿಡಿಯೇಟಾಗಿ ನಮಗೆ ಮಾಡಿದ್ದಾರೆ. ನಮ್ಮ ಮಧುಸೂದನ್ ಸರ್ ಕೂಡ ನಮಗೆ ಈಗ ನಾವು ಹೆಚ್ಚು ಕಡಿಮೆ 10 ಲೈಟ್ ಹಾಕಿದ್ವಿ, ಅದರಲ್ಲಿ 10,000 ರೂಪಾಯಿ ಸರ್ ಕೊಟ್ಟಿದ್ದಾರೆ, 10,000 ರೂಪಾಯಿ ಸುನೀಲ್ ಅರ್ಲಿ ಅವ್ರು ಕೊಟ್ಟಿದ್ದಾರೆ, ಒಂದು 20,000 ರೂಪಾಯಿ ನಾವು ಹಾಕಿದ್ವಿ. ಎಲ್ಲರೂ ಹಾಕಿ ಮಾಡ್ತೀವಿ ಅನ್ನೋದಲ್ಲ, ಒಂದು ಬದಲಾವಣೆ ಮಾಡಬೇಕಂದ್ರೆ ಸಾಕಷ್ಟು ನಮ್ಮ ಮಾಡಲ್ಲಿ ಇಂಥ ಮಹಾನುಭಾವರು ಕೈ ಜೋಡಿಸಿದ್ರಿಂದ ಇಂಥವೆಲ್ಲ ಡೆವಲಪ್ಮೆಂಟ್ ಆಗ್ತಾಯಿದ್ದಾವೆ. ಮೊನ್ನೆ ತಾನೇ ಆ ಲೈನ್ ಎಳೆಕಾಲಕ್ಕೆ ಭಾಳ ಪ್ರಯತ್ನ ಪಟ್ಟಾಗ ಇಲ್ಲೇ ಒಬ್ಬರು ಯಾರೋ ಒಂದಿಬ್ಬರು ಕಿರಿಕಿರಿ ಮಾಡಿದ್ರು, ಡೆವಲಪ್ಮೆಂಟ್ ಮಾಡೋಕ್ಕೆ ಕೊಡಲಿಲ್ಲ. ಯಾವಾಗಲೂ ಅಷ್ಟೇ, ಡೆವಲಪ್ಮೆಂಟ್ ಮಾಡೋಕ್ಕೆ ಕೆಲವೊಬ್ರು ಅಡೆತಡೆಗಳು ಬರ್ತವೆ,
ಮತ್ತು ಇಮಿಡಿಯೇಟ್ ಆಗಿ ನಮ್ಮ ಟೌನ್ ಪಿ ಎಸ್ ಆದಂಥ ವೆಂಕಟಸ್ವಾಮಿ ಸಾಹೇಬ್ರ ಹತ್ರ ಕರ್ಕೊಂಡೋಗಿ ಅವ್ರಿಗೆ ತಿಳಿಸಿ ಹೇಳಿ ಅವಾಗ ಲೈಟ್ ಹಾಕಿದ್ವಿ. ಯಾಕಂದರೆ ಇದೊಂದು ದುರ್ದೈವ, ಒಂದು ಬದಲಾವಣೆ ಮಾಡ್ತೀವಿ ಅಂದಾಗ ಒಂದು ಬೆಳಕು ಕೊಡ್ತೀವಿ ಅಂದಾಗ ಸಹಕಾರ ಕೊಡ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕರ ಒಂದು ಕರ್ತವ್ಯ ಕೂಡ ಆಗಿರ್ತದೆ. ಆದರೂ ಕೂಡ ಅವರು ಈ ಥರ ಮಾಡ್ತಾರೆ, ಅದು ಒಂದು ಸ್ವಲ್ಪ ಬೇಜಾರಾಯಿತು. ಆದರೂ ಎಲ್ಲ ಅಧಿಕಾರಿಗಳು ನಮ್ಮ ಹಿತೈಷಿಗಳು ನಮ್ಮ ಜೊತೆಗೆ ಇರೋದ್ರಿಂದ ನನಗೆ ಇದೊಂದು ಖುಷಿ ವಿಚಾರ. ಇನ್ನೊಂದು ಏನಾಗ್ತಾಯಿದೆ ಅಂದರೆ ಹೊಸಳ್ಳಿ ರಸ್ತೆ, ಇದು 2017-18 ಸಾಲಲ್ಲಿ ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿ ಅವರು 1 ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ ಗ್ರ್ಯಾಂಟ್ ಇದು. ಯಾಕಂದರೆ ಈ ವೇದಿಕೆ ಮುಖಾಂತರ ನಮ್ಮ ಇಕ್ಬಾಲ್ ಅನ್ಸಾರಿ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಹಾಗೂ ನಮ್ಮ ಸ್ಥಳೀಯ ಶಾಸಕರು ಕೂಡ ಇದಕ್ಕೆ ಸಾಕಷ್ಟು ಗ್ರ್ಯಾಂಟನ್ನು ಕೊಟ್ಟಿದ್ದಾರೆ. ನಮ್ಮ ಸಂದಾನಿಯವರಾಗಿರ್ಬೋದು, ರಮ್ಜಿಯವರಾಗಿರ್ಬೋದು, ಸುಬಾನೆ ಅವರಾಗಿರ್ಬೋದು, ಹೆಂಗಿತ್ತಂತಂದರೆ ಈ ರಸ್ತೆ ನಿಲ್ಲದೆ ಕಷ್ಟ ಇತ್ತು. ಯಾಕಂದರೆ UGDಯವರು 20 ಫೀಟ್ ಡೆಪ್ತ್ ತೋಡ್ಬಿಟ್ಟಿದ್ರು. ಯಾವುದೇ ರೀತಿಯಲ್ಲಿ ರಸ್ತೆ ಸುಧಾರಣೆ ಆಗೋದು ಕಷ್ಟ ಇತ್ತು. ಒಂದು ದಿನ ಯೋಚನೆ ಮಾಡಿದ್ವಿ ಏನು ಮಾಡಬೇಕು ಇದನ್ನ ಅಂತಂದಾಗ ರಮ್ಜಿಯವರು, ಸುಬಾನಿಯವರು, ಸಂದಾನಿಯವರು ಕುಂತ್ಕೊಂಡು ಇಲ್ಲ ಇದಕ್ಕೆ ಬರೀ ಗ್ರಾವೆಲ್ಲ ಹಾಕಿದ್ರೆ ನಿಲ್ಲಲ್ಲ, ಬೋಲ್ಡ್ರ್ಸ್ ಹಾಕ್ಬೇಕಂತ ಹೇಳ್ಬಿಟ್ಟು ಬೋಲ್ಡ್ರ್ಸ್ ಹಾಕಿದ್ವಿ. 1.5-2 ಫೀಟ್ ಬೋಲ್ಡ್ರ್ಸ್ ಹಾಕ್ಬಿಟ್ಟು ಆ ಬೋಲ್ಡ್ರ್ಸ್ ಮೇಲೆ ಮತ್ತೆ ಗ್ರಾವೆಲ್ ಹಾಕ್ಬಿಟ್ಟು GSP ಹಾಕ್ಬಿಟ್ಟು ವೆಟ್ ಮಿಕ್ಸ್ ಹಾಕಿದ್ಮೇಲೆ ಈ ರಸ್ತೆ ಒಂದು ಅಂತಕ್ಕೆ ನಿಂತ್ಕೊಂತಿಲ್ಲ, ನಿಂದ್ರಂಥ ಪರಿಸ್ಥಿತಿ ಇಲ್ಲಿ ಇದ್ದಿಲ್ಲ. ಅದಾದ ನಂತರನೇ ನಮಗೆ ಡ್ರೈನ್ ಅವಶ್ಯಕತೆ ಭಾಳ ಐತೆ. ಯಾಕಂದರೆ ಮಳೆಗಾಲದಲ್ಲಿ ಸಾಕಷ್ಟು ನೀರು ಬಂದು ಏರಿಯಾಗೆ ನುಗ್ತಾ ಇರೋದ್ರಿಂದ ಅಮೃತ ನಗರ ಯೋಜನೆ ಅಡಿಯಲ್ಲಿ 4.78 ಕೋಟಿ ವೆಚ್ಚದಲ್ಲಿ ಸಣ್ಣ ಪಾರ್ಕ್ನಿಂದ ಹಿಡಿದು ಹೊಸಳ್ಳಿ ರೋಡ್ ನಮ್ಮ ವಾರ್ಡ್ ಬ್ರಿಜ್ ತನಕನೂ ಸುಮಾರು 1-2 ಕಿಲೋಮೀಟರ್ ಇದು ಚರಂಡಿ ಆದಮೇಲೆ ಸಾಕಷ್ಟು ತೊಂದರೆಗಳು ತಪ್ಪೋಗಿದೆ ಮಳೆಗಾಲದಲ್ಲಿ. ಅದನ್ನು ಸುಧಾರಣೆ ಮಾಡಿದಂಥ ನಮ್ಮ ಸಿದ್ದಾಪುರ ರಾಚಪ್ಪವ್ರು ಆಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ನಮ್ಮ ಶರಣಪ್ಪವ್ರು ಆಗಿರ್ಬೋದು, ಚೇತನ್ ಅವರು ಆಗಿರ್ಬೋದು, ವಿಜಯಕುಮಾರ್ ಆಗಿರ್ಬೋದು, ಸಾಕಷ್ಟು ಉತ್ತಮ ಗುಣಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದರೆ ಒಂದು ಸ್ವಲ್ಪ ಕಾಂಟ್ರಾಕ್ಟರಲ್ಲಿ ನಮ್ಮ ಬಗ್ಗೆ ಇದಿದೆ, ಏನಂತಾರೆ ನಾವು ಸ್ವಲ್ಪ ಕಾಂಟ್ರಾಕ್ಟ್ರಿಗೆ ಏನಪ್ಪ ಅಂದ್ರೆ ಒಂದು ಲೆಕ್ಕಕ್ಕೆ ವಿಲನ್ ಥರ ಕಾಣ್ತೀವಿ ನಾವು ಕೆಲವೊಂದು ಜನರಿಗೆ. ಆದರೆ ಪಬ್ಲಿಕ್ಕಿಗೆ ಹೀರೋ ಆಗಿದ್ದೀನಿ, ನನಗೆ ಪಬ್ಲಿಕ್ಕಿಗೆ ಹೀರೋ ಹಾಕೋದು ಭಾಳ ಮುಖ್ಯ. ಗುತ್ತಿಗೆದಾರನ್ನು ತಲೆ ಕೆಡಿಸ್ಕೊಳ್ಳಲ್ಲ, ಗುತ್ತಿಗೆದಾರರು ಕೂಡ ಸಾಕಷ್ಟು ನನಗೆ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲರೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ಸ್ನೇಹಿತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ನಿಮಗೆಲ್ಲರೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದ.